ಶ್ರೀ ಗಣೇಶ ಶಾರದ ಗುರುಭ್ಯೋ ನಮಃ. ಪರಂ ಯತ್ ಸಮುದ್ರ ಹಿಮಾದ್ವೈತೈವ ದಕ್ಷಿಣಂ ವರ್ಷಂ ತತ್ ಭಾರತಂ ನಾಮ ಭಾರತೀಯತ್ರ ಸಂತತಿ. ಶ್ರೋತೃಗಳಿಗೆ, ನಂದ ಮಹಾಪುರಾಣದ ಮಹೇಶ್ವರ ಖಂಡದಲ್ಲಿ ಬರುವ ಎರಡನೆಯದಾದ ಕೌಮಾರಿಕಾ ಖಂಡದ ಎರಡನೆಯ ಅಧ್ಯಾಯಕ್ಕೆ ಸ್ವಾಗತ. ಹಿಂದಿನ ಅಧ್ಯಾಯದಲ್ಲಿ ದಕ್ಷಿಣ ಸಮುದ್ರ ತೀರದಲ್ಲಿರುವ ಐದು ಅದ್ಭುತ ತೀರ್ಥಗಳಲ್ಲಿದ್ದಂತಹ ಐದು ಮೊಸಳೆಗಳನ್ನು ಕೌಂತೆಯನಾದಂತಹ ಪಾರ್ಥನು, ಅಂದರೆ ಅರ್ಜುನನು, ಅವುಗಳನ್ನು ಹೊರಗೆಳೆದು ಹಾಕಿ ಮೊದಲು ಶೀತಗ್ರಸ್ತರಾದ ಸುಚರಿಯರಾಗಿದ್ದು ತಮ್ಮ ಶಾಪ ವಿಮೋಚನೆಯ ನಂತರ ಮೂಲ ಸ್ವರೂಪವನ್ನು ಪಡೆದು ಅವರೆಲ್ಲರೂ ತಮ್ಮ ಲೋಕಕ್ಕೆ ಹೊರಟು ಹೋಗುತ್ತಾರೆ. ತದನಂತರ ಆ ತೀರ್ಥಗಳಲ್ಲಿಯೇ ಆ ಮೊಸಳೆಗಳಿಗೆ, ಅಂದರೆ ಆ ಶಾಪಗ್ರಸ್ತ ಅಪ್ಸರಿಯರಿಗೆ ಆ ಇರಲು ಅವಕಾಶವು ದೊರೆತದಾದರೂ ಹೇಗೆ ಎಂದು ಪಾರ್ಥನು ಪ್ರಶ್ನಿಸಿದಾಗ, ಅಲ್ಲಿ ಬರುತ್ತಿದ್ದಂತಹ ದೇವರ್ಷಿ ನಾರದರನ್ನು ಆ ಅಪ್ಸರಿಯರು ತೋರಿಸಿ ತಮ್ಮ ಲೋಕಕ್ಕೆ ಹೊರಟು ಹೋಗುತ್ತಾರೆ. ಸೂತ ಪುರಾಣಿಕನು ಹೇಳುತ್ತಾನೆ, ಬಳಿಕ ಆ ಪಾಂಡುಕುಮಾರನು ಬ್ರಾಹ್ಮಣರಿಂದ ಸುತ್ತುವರೆದು ದೇವತೆಗಳಿಂದ ಪೂಜೆಗೊಂಡವನಾದ ನಾರದ ಮಹರ್ಷಿಯ ಬಳಿಗೆ ಹೋಗಿ ಅವರೆಲ್ಲರನ್ನು ಸ್ವಾಗತ ಮಾಡಿ ಎದ್ದುಕೊಂಡನು. ಅನಂತರ ನಾರದನು ಅವನನ್ನು ಕುರಿತು ಹೀಗೆ ಹೇಳಿದನು, ಎಲೈ ಶತ್ರುಂಜಯನೇ, ಎಲೈ ಶತ್ರು ಧನಂಜಯನೇ, ಅರ್ಜುನ ನನ್ನ ಶತ್ರುಗಳನ್ನು ಗೆಲ್ಲುವವನೇ, ಅರ್ಜುನ ವೇಷಾಲಿಯಾಗು, ನಿನ್ನ ವೃದ್ಧಿಯು ಧರ್ಮದಲ್ಲಿಯೂ ದೇವತೆಗಳಲ್ಲಿಯೂ ಬ್ರಾಹ್ಮಣರಲ್ಲಿಯೂ ಆದರವುಳ್ಳದ್ದಾಗುತ್ತದೆ. ಎಲೈ ವೀರನೆ, 12 ವರ್ಷಗಳ ಕಾಲದ ಈ ಮಹಾಯಾತ್ರೆಯನ್ನು ನಡೆಸುತ್ತಿರುವ ನಿನಗೆ ಖೇದು ಉಂಟಾಗುವುದಿಲ್ಲವಷ್ಟೇ, ಕೋಪವು ಬರುವುದಿಲ್ಲವಷ್ಟೇ. ತೀರ್ಥಯಾತ್ರೆಗಳಲ್ಲಿ ಮುನಿಗಳ ಮನಸ್ಸು ಕೂಡ ಖೇದಗೊಳ್ಳುತ್ತದೆ, ಕೋಪಗೊಳ್ಳುತ್ತದೆ. ಕಾರ್ಯಗಳಿಗೆ ಬಹು ವಿಘ್ನಗಳುಂಟು. ಆ ಕಾರಣದಿಂದಾಗಿ ತೀರ್ಥಯಾತ್ರಾ ಕ್ಷೇತ್ರಗಳಿಗೆ ಭೇಟಿ ಕೊಟ್ಟಾಗ ಕಳೆದ ಕೋಪಗಳು ತಲೆದೋರುತ್ತವೆ. ಎಲೈ ಪಾಂಡವನೇ, ಈ ದೋಷವು ನಿನ್ನಲ್ಲಿ ಸೇರಿಕೊಂಡಿಲ್ಲ ತಾನೆ? ಈ ವಿಷಯವಾಗಿ ಅಂಗೀರಸನಿಂದ ಹೇಳಲ್ಪಟ್ಟ ಗಾದೆಯೊಂದನ್ನು ಕೇಳಿದ್ದೇವೆ, ಯಾರ ಹಸ್ತಗಳು ಪಾದಗಳು ಮನಸ್ಸು ಸಂಪೂರ್ಣವಾಗಿ ಹಿಡಿತದಲ್ಲಿರುವವು, ಯಾರ ಕ್ರಿಯೆಗಳೆಲ್ಲವೂ ವಿಕಾರರಹಿತವಾಗಿರುವವು, ಅವರು ತೀರ್ಥಸೇವೆಯ ಫಲವನ್ನು ಅನುಭವಿಸುತ್ತಾನೆ. ಅಪ್ಪ, ಇದನ್ನು ನೀನು ಮನಸ್ಸಿನಲ್ಲಿ ಇಟ್ಟುಕೊಂಡಿರು. ಯಾರಿಗೆ ಯುಧಿಷ್ಠಿರನು ಸೋದರನು, ಆ ಕೇಶವನು ಯಾರಿಗೆ ಸುಖನು, ಆ ನೀನು ಮತ್ತೇನನ್ನು ತಾನೇ ಭಾವಿಸಿಯೇ? ರಾಜರಿಗೆ ಬ್ರಾಹ್ಮಣರಿಂದ ಶಿಕ್ಷಣವಾಗಬೇಕೆಂಬುದು ಯುಕ್ತವೇ ಆಗಿದೆ. ನಾವಾದರೂ ಆ ಶ್ರೀಮನ್ ಮಹಾವಿಷ್ಣುವಿನಿಂದ ಧರ್ಮಗುರುವಿನ ಸ್ಥಾನದಲ್ಲಿ ಸ್ಥಾಪಿಸಲ್ಪಟ್ಟಿದ್ದೇವೆ. ಬ್ರಾಹ್ಮಣರ ವಿಷಯವಾಗಿ ಶ್ರೀ ಮಹಾವಿಷ್ಣುವು ನುಡಿದ ಗಾದೆಯೊಂದನ್ನು ಕೇಳಿದ್ದೇನೆ. ಅದೇನೆಂದರೆ, ನಿರ್ಮಲವಾದ ಅಮೃತದಂತಿರುವ ಯಾರ ಯಶಸ್ಸನ್ನು ಕೇಳುವುದರಲ್ಲಿಯೇ ಮುಳುಗಿರುವುದರಿಂದ ಶಿಷ್ಯನಿಂದ ಹಿಡಿದು ನಿರ್ವಿಕಾರವಾದ ವೈಕುಂಠವರೆಗೂ ಇರುವ ಸಮಸ್ತ ಜಗತ್ತು ತಕ್ಷಣವೇ ಪವಿತ್ರವಾಗುವುದು, ಅಂತಹ ನಾನು ನಿಮ್ಮಿಂದ ಪರಮ ಪವಿತ್ರವಾದ ಕೀರ್ತಿಯನ್ನು ಪಡೆದುಕೊಂಡವನಾಗಿರುವೆನು. ನಿಮಗೆ ಅಂದರೆ ಬ್ರಾಹ್ಮಣರಿಗೆ ವಿರೋಧವಾಗಿ ವರ್ತಿಸುವುದು ನನ್ನ ಸ್ವಂತ ಬಾಹುವೇ, ಆದರೂ ಅದನ್ನು ಕತ್ತರಿಸಿ ಬಿಡುತ್ತೇನೆ. ಎಲೈ ಪಾರ್ಥನೆ, ಪಾಂಡವರಿಗೂ ಯಾದವರಿಗೂ ಕುಶಲವನ್ನು ಬಯಸುವವರಾದ ನಾವು ನಿನಗೆ ಪ್ರಿಯವನ್ನು ಹೇಳುತ್ತೇವೆ. ಅವರೆಲ್ಲರೂ ಖುಷಿಗಳಾಗಿದ್ದಾರೆ. ಕುರುಕುಲದವರಿಗೆ ಕಿರುಕುಳ ಉಂಟು ಮಾಡುತ್ತಿದ್ದ ಧೀರ್ಮರಾಜನನ್ನು ಧೃತರಾಷ್ಟ್ರನ ಅಪ್ಪಣೆಯ ಪ್ರಕಾರ ಭೀಮಸೇನನು ಈಗ ಕೊಂದು ಹಾಕಿದನು. ಬಲವಂತನಾದ ಬಲಿಯು ಹಿಂದೆ ಹೇಗೆ ಅಜೇಯನಾಗಿದ್ದನೋ ಹಾಗೆ ಆತನು ರಾಜರಿಗೆಲ್ಲ ಅಜೇಯನಾಗಿದ್ದನು. ಮುಳ್ಳಿನಿಂದಲೇ ಮುಳ್ಳನ್ನು ತೆಗೆದು ಹಾಕುವಂತೆ ಧೃತರಾಷ್ಟ್ರನು ಅವನನ್ನು ಜಯಿಸಿದನು. ನಾರದನು ಹೇಳಿದ ಇವೇ ಮೊದಲಾದ ಮಾತುಗಳನ್ನು ಕೇಳಿ ಫಲ್ಗುನನು ಬಹಳ ಸಂತೋಷಪಟ್ಟು ಹೀಗೆ ಹೇಳಿದನು, ಅವರು ಯಾವಾಗಲೂ ಬ್ರಾಹ್ಮಣರ ಅಭಿಪ್ರಾಯವನ್ನು ತಿಳಿದು ಅದಕ್ಕನುಸಾರವಾಗಿ ನಡೆದುಕೊಳ್ಳುವವರು, ಬ್ರಾಹ್ಮಣರನ್ನು ಪೂಜಿಸುತ್ತಿರುವವರು. ಅಂತಹ ಅವರಿಗೆ ಅಕುಶಲವಾದರೂ ಎಲ್ಲಿಯದು? ನಾನು ಕೂಡ ನಿಯಮನಿಷ್ಠವಾಗಿ ಶಕ್ತಿ ಇರುವ ಮಟ್ಟಿಗೂ ತೀರ್ಥಗಳನ್ನು ಸಂದರ್ಶಿಸಲು ಸಂಚಾರ ಮಾಡುತ್ತಿದ್ದೇನೆ. ಹಾಗೆಯೇ ಸಂಚಾರ ಮಾಡುತ್ತಾ ಈ ತೀರ್ಥಕ್ಕೆ ಬಂದನು. ನನ್ನ ಹೃದಯದಲ್ಲಿ ಅಮಿತಾನಂದವು ತುಂಬಿಕೊಂಡಿದೆ. ದರ್ಶನವು ಧನ್ಯವಾದುದು. ಆ ತೀರ್ಥಗಳಲ್ಲಿ ಮುಳುಗಿ ಸ್ನಾನ ಮಾಡುವುದು ಅದಕ್ಕಿಂತ ಹೆಚ್ಚು, ತೀರ್ಥಗಳ ಮಹಾತ್ಮೆಯನ್ನು ಕೇಳುವುದು ಸ್ನಾನಕ್ಕಿಂತಲೂ ಹೆಚ್ಚು ಪುಣ್ಯಕರವಾದುದು ಹೀಗೆಂದು ಪೌರ್ವ ಮುನಿಯು ಕೂಡ ಹೇಳಿರುವನು. ಆದುದರಿಂದ ಎಲೈ ಮುನಿಯೇ, ನೀನು ಈ ತೀರ್ಥ ಗುಣಗಳನ್ನು ನಾನು ಈ ತೀರ್ಥ
ಗುಣಗಳನ್ನು ಕೇಳಲು ಇಚ್ಛಿಸುತ್ತೇನೆ. ಎಲೆಯ ಮುನಿಯೇ, ಈ ತೀರ್ಪನ್ನು ನೀನು ಅಂಗೀಕರಿಸುವೆಯಷ್ಟೇ, ಅದರಿಂದಲೇ ಇದರ ಮಹಿಮೆಯು ಕೇಳತಕ್ಕದಾಗಿದೆ. ಮೂರು ಲೋಕಗಳನ್ನು ಸಂಚರಿಸುವ ನೀನು ಸರ್ವ ಸಾರಗಳನ್ನು ಬಲ್ಲವನಾಗಿರುವೆ. ನಿನ್ನಿಂದ ಆಧರಿಸಲ್ಪಟ್ಟ ಈ ತೀರ್ಪು ಎಲ್ಲ ತೀರ್ಪುಗಳಿಗಿಂತಲೂ ಹೆಚ್ಚು ಮಹತ್ವವುಳ್ಳತ್ತೆಂದು ಭಾವಿಸುತ್ತೇನೆ. ಆಗ ನಾರದನು ಹೇಳುತ್ತಾನೆ, ಎಲೆಯ ಗುಣವಂತನಾದ ಪಾರ್ಥನೆ, ನೀನು ಹೇಳುವುದು ಉಚಿತವಾಗಿಯೇ ಇರುವುದು. ಧರ್ಮದಿಂದ ಉಂಟಾಗುವ ಗುಣಗಳನ್ನು ಕೇಳುವುದು ಗುಣಿಗಳಿಗೆ ಮಾತ್ರವೇ ಹೊಂದುವುದು. ಧರ್ಮ ಶ್ರವಣದಿಂದಲೂ ಧರ್ಮ ಕೀರ್ತನದಿಂದಲೂ ಸಾಧುಗಳಿಗೆ ಸದಾ ಕಾಲವು ಕಳೆಯುತ್ತದೆ. ಪಾಪಿಗಳಿಗಾದರೂ ಕೆಟ್ಟ ಮಾತುಗಳಿಂದಲೇ ಆಯಸ್ಸು ಕಳೆದು ಹೋಗುತ್ತದೆ. ಆದುದರಿಂದ ನಾನು ಈ ತೀರ್ಥ ಬಹುವಾದ ಗುಣಗಳನ್ನು ಕುರಿತು ಹೇಳುತ್ತೇನೆ. ಇದನ್ನು ಕೇಳುವುದರಿಂದ ನಾನು ಇದನ್ನು ಅಂಗೀಕರಿಸುವುದು ಯುಕ್ತವಾಯಿತೆಂಬುದನ್ನು ನೀನೇ ಅರಿತುಕೊಳ್ಳುವೆ. ಹಿಂದೆ ನಾನು ಕಪಿಲ ಮುನಿಯನ್ನು ಹಿಂಬಾಲಿಸಿ ಮೂರು ಲೋಕವನ್ನೂ ಸುತ್ತುತ್ತಾ ಬ್ರಹ್ಮಲೋಕಕ್ಕೆ ಹೋದನು. ಅಲ್ಲಿ ಪಿತಾಮಹನನ್ನು ಕಂಡನು. ಮೂರ್ತರು ಅಮೂರ್ತರು ಆದ ರಾಜಋಷಿ ದೇವಋಷಿಗಳಿಂದ ಸುತ್ತುವರಿಯಲ್ಪಟ್ಟವನಾಗಿ ನಿರ್ಮಲವಾದ ಆ ಬ್ರಹ್ಮದೇವನು ನಕ್ಷತ್ರಗಳು ಬಳಸಿದ ಉಡುರಾಜನಾದ ಚಂದ್ರನಂತೆ ಕಾಂತಿಯಿಂದ ಕಂಗೊಳಿಸುತ್ತಿದ್ದನು. ನಾನು ಆತನಿಗೆ ಅಡ್ಡಬಿದ್ದು ನಮಸ್ಕಾರ ಮಾಡಿದನು. ಬ್ರಹ್ಮದೇವನು ಕಣ್ಣ ನೋಟದಿಂದಲೇ ನನ್ನನ್ನು ಸ್ವಾಗತಿಸಿದನು. ಹಾಗೆಯೇ ಸ್ವಾಗತಿಸಲ್ಪಟ್ಟು ಪರಮಾನಂದಗೊಂಡು ಕಪಿಲನೊಡನೆಯೇ ಕುಳಿತುಕೊಂಡನು. ಆ ಅವಕಾಶದಲ್ಲಿ ಸುತ್ತಗಳನ್ನು ಸಂಗ್ರಹಿಸುತ್ತಿರುವ ವಾರ್ತಾಹಾರಿಗಳು ಅಲ್ಲಿಗೆ ಬಂದರು. ನಿತ್ಯವು ಜಗತ್ತನ್ನು ನೋಡಿ ಬರುವುದಕ್ಕಾಗಿ ಬ್ರಹ್ಮನಿಂದ ಅವರು ಕಳುಹಿಸಲ್ಪಡುವರು. ಅವರು ಪ್ರಣಾಮ ಮಾಡಿ ಕುಳಿತುಕೊಂಡ ಬಳಿಕ ಪಿತಾಮಹನು ಅವರನ್ನು ಅಮೃತ ಸಮಾನವಾದ ದೃಷ್ಟಿಯಿಂದ ತೇಲಿಸುವನೋ ಎಂಬಂತೆ ನೋಡುತ್ತಾ ಹೀಗೆ ಹೇಳಿದನು. ಬ್ರಹ್ಮನು ಹೇಳುತ್ತಾನೆ, ನೀವು ಎಲ್ಲೆಲ್ಲಿ ಸ್ಫುರಿಸಿದಿರಿ? ನೀವು ಕಂಡ ಅಥವಾ ಕೇಳಿದ ಅದ್ಭುತವನ್ನು ಯಾವುದನ್ನು ಕೇಳುವುದರಿಂದ ಪುಣ್ಯ ಲಾಭವಾಗುವುದು ಅಂತನ್ನು ಸ್ವಲ್ಪ ಮಟ್ಟಿಗೆ ಹೇಳಿರಿ. ಭಗವಂತನಾದ ಬ್ರಹ್ಮನು ಹೀಗೆ ಕೇಳಲಾಗಿ ಆ ಹರಿಕಾರರಲ್ಲಿ ಶ್ರೇಷ್ಠನೆನಿಸಿಕೊಂಡಿದ್ದ ಶಿವನೆಂಬುವವನು ಆತನಿಗೆ ಪ್ರಣಾಮ ಮಾಡಿ ಹೀಗೆ ಹೇಳತೊಡಗಿದನು. ದೇವ, ಪ್ರಭುವಿನೆದುರಿಗೆ ವಿಜ್ಞಾಪನೆ ಮಾಡುವುದು ಸೂರ್ಯನೆದುರಿಗೆ ದೀಪವನ್ನಿಟ್ಟಂತೆ. ಆದರೂ ಪರಾರ್ಥವಾಗಿ ಕಳುಹಿಸಲ್ಪಟ್ಟ ನಾವು ತಮಗೆ ವಿಜ್ಞಾಪನೆ ಮಾಡಿಕೊಳ್ಳುವುದು ಕರ್ತವ್ಯವಾಗಿದೆ. ಕಾತ್ಯಾಯನನೆಂಬ ಮುನಿಯು ಬಹು ಧರ್ಮಗಳನ್ನು ಕೇಳಿ ಪುನಃ ಧರ್ಮಸಾರವನ್ನು ಅರಿಯಬೇಕೆಂಬ ಉದ್ದೇಶದಿಂದ ಒಂದೇ ಒಂದು ಅಂಗುಷ್ಠದ ಮೇಲೆ 100 ವರ್ಷಗಳವರೆಗೆ ನಿಂತುಕೊಂಡಿದ್ದನು. ಆ ಬಳಿಕ ದಿವ್ಯ ವಾಣಿಯು ಅವನನ್ನು ಕುರಿತು ಈ ರೀತಿಯಾಗಿ ಹೇಳಿತು. ಓ ಕಾತ್ಯಾಯನ, ಪುಣ್ಯಕರವಾದ ತೀರದಲ್ಲಿ ಸ್ಪಷ್ಟನೆಂಬ ಮುನಿ ಇರುವನು, ಅವನನ್ನು ಕೇಳು. ಆ ಧರ್ಮಜ್ಞನು ಧರ್ಮದಿಂದ ಸೂಚಿಸುವ ಸಾರವು ಯಾವುದೆಂಬುದನ್ನು ನಿನಗೆ ತಿಳಿಯ ಹೇಳುತ್ತಾನೆ. ಹೀಗೆಂದು ಕೇಳಿದ ಮುನಿವರನು ಆ ಮುನಿಶ್ರೇಷ್ಠನ ಬಳಿ ಹೋಗಿ ಭೂಮಿಯಲ್ಲಿ ತಲೆಯನ್ನಿಟ್ಟು ಆತನಿಗೆ ಪ್ರಣಾಮ ಮಾಡಿ ತನ್ನ ಮನಸ್ಸಿನಲ್ಲಿದ್ದ ಈ ವಿಷಯವನ್ನು ಕುರಿತು ಪ್ರಶ್ನೆ ಮಾಡಿದನು. ಸತ್ಯವನ್ನು ಕೆಲವರು ಪ್ರಶಂಸೆ ಮಾಡುತ್ತಾರೆ, ಮತ್ತೆ ಕೆಲವರು ತಪಸ್ಸನ್ನು ಶೌಚವನ್ನು ಪ್ರಶಂಸಿಸುತ್ತಾರೆ. ಸತ್ಯವನ್ನು ಕೆಲವರು ಹೊಗಳುತ್ತಾರೆ, ಬೇರೆಯವರು ಯೋಗವನ್ನು ಮೇಲೆನ್ನುತ್ತಾರೆ. ಕ್ಷಮೆಯನ್ನು ಕೆಲವರು ಶ್ರೇಷ್ಠವೆಂದು ಹೇಳುತ್ತಾರೆ, ಹಾಗೆಯೇ ಆದ್ಯವು ಅಂದರೆ ನೇರವಾದ ನಡತೆ ಮಿಗಿಲೆಂದು ಮತ್ತೆ ಕೆಲವರು ಬಹಳವಾಗಿ ಹೊಗಳುತ್ತಾರೆ. ಕೆಲವರು ಮೌನವನ್ನು ಪ್ರಶಂಸಿಸುತ್ತಾರೆ. ಶ್ರುತವೇ ಅಂದರೆ ಶಾಸ್ತ್ರಜ್ಞಾನವೇ ಶ್ರೇಷ್ಠವೆಂದು ಬೇರೆ ಕೆಲವರು ಹೇಳುತ್ತಾರೆ. ಸಮ್ಯಕ್ ಜ್ಞಾನವನ್ನು ಅಂದರೆ ಉತ್ತಮವಾದ ಜ್ಞಾನವನ್ನು ಕೆಲವರು ಪ್ರಶಂಸೆ ಮಾಡುತ್ತಾರೆ. ಉತ್ತಮ ವೈರಾಗ್ಯವನ್ನು ಕೆಲವರು ಮೆಚ್ಚುತ್ತಾರೆ. ಹಾಗೆಯೇ ಅಗ್ನಿಶ್ರೋಮ ಮೊದಲಾದ ಕರ್ಮಗಳನ್ನು ಶ್ರೇಷ್ಠವೆಂದು ಮತ್ತೆ ಕೆಲವರು ಭಾವಿಸುತ್ತಾರೆ. ಕಟ್ಟಿಗೆಯ ತುಂಡು, ಕಲ್ಲು ಮತ್ತು ಚಿನ್ನ ಇವನ್ನೆಲ್ಲ ಸಮಾನವೆಂದು ತಿಳಿದು ಒಪ್ಪಿರುವ ಆತ್ಮಜ್ಞಾನವೇ ಉತ್ತಮವೆಂದು ಕೆಲವರ ಅಭಿಪ್ರಾಯವಿರುವುದು. ಲೋಕದಲ್ಲಿನ ಸ್ತ್ರೀಯು ಈ ರೀತಿ ಇರುತ್ತಿರಲಾಗಿ ಮಾಡಬೇಕಾದುದು ಮತ್ತು ಮಾಡಬಾರದುದು ಯಾವುದೆಂದು ಗೊತ್ತು ಮಾಡುವುದರಲ್ಲಿ ಜನಕ್ಕೆ ವ್ಯಾಮೋಹವೇ ಉಂಟಾಗುತ್ತದೆ. ಯಾವುದು ಶ್ರೇಯಸ್ಸು ಎಂಬುದರ ವಿಷಯವಾಗಿ ವಾದಿಸಿ ಭ್ರಾಂತಿಗೊಳ್ಳುತ್ತಾರೆ. ಇವುಗಳಲ್ಲಿ ಮಹಾತ್ಮನು ಅನುಷ್ಠಿಸುವ ಅತ್ಯಂತ ಶ್ರೇಷ್ಠವಾದ ಕೃತ್ಯವು ಯಾವುದೆಂಬುದನ್ನು ಉತ್ತಮಜ್ಞನಾದ ನೀನು ನನಗೆ ತಿಳಿಸಬೇಕು. ನನಗೆ ಸರ್ವಾತ್ಮವನ್ನು ಸಾಧಿಸಿಕೊಡುವ ಈ ಆ ಕೃತ್ಯವನ್ನು ನನಗೆ ತಿಳಿಯ ಹೇಳಬೇಕು. ಆ ಸರಸ್ವತನು ಹೇಳುತ್ತಾನೆ,
ನನಗೆ ಸಾಕ್ಷತಿಯು ಯಾವುದನ್ನು ಹೇಳಿದಳು ಆ ಜ್ಞಾನಸಾರವನ್ನು ನಿನಗೆ ಹೇಳುತ್ತೇನೆ ಕೇಳು. ಜಗತ್ತೆಲ್ಲವೂ ನೆರಳಿನ ಸ್ವರೂಪವಾಗಿರುವುದು, ಮುಕ್ತಿ ಮತ್ತು ಕ್ಷಯಗಳು ಅದಕ್ಕೆ ಸಹಜವಾಗಿರುವ ಧರ್ಮ. ಪಾರಾಂಗಣೆಯ ಕಣ್ಣೋಟದ ಮುರಿವು ಹೇಗೋ ಹಾಗೆ ಜಗತ್ತು ಕಣಭಂಗುರವಾಗಿಯೇ ಇರತಕ್ಕದ್ದು. ಧನ ಆಯಸ್ಸು ಯೌವನ ಮತ್ತು ಭೋಗಗಳು ನೀರಿನಲ್ಲಿ ಕಾಣುವ ಚಂದ್ರನಂತೆ ಅಪ್ಪವಾಗಿರುವುದೆಂಬುದನ್ನು ಬುದ್ಧಿಯಿಂದ ಚೆನ್ನಾಗಿ ವಿಮರ್ಶೆ ಮಾಡಿ ನೋಡಿ ತಾನು ದಾನವನ್ನು ಕೈಗೊಳ್ಳಬೇಕು. ದಾನ ಮಾಡುವ ಪುರುಷನು ಪಾಪ ಮಾಡಲಾರನು ಎಂದು ಶ್ರುತಿಯು ಸಾರುತ್ತದೆ. ತಾನು ಭಕ್ತನಾದವನು ಜನನ ಮರಣಗಳನ್ನು ಪಡೆಯುವುದಿಲ್ಲ ಎಂದು ಶ್ರುತಿಯ ವಚನವುಂಟು. ಪೂರ್ವದಲ್ಲಿ ಸ್ಫರಣೆಯಿಂದ ಹೇಳಲ್ಪಟ್ಟ ಎರಡು ಗಾದೆಗಳು ಉಂಟು, ಅವನ್ನು ಕೇಳು. ವೃಷ ಎಂದರೆ ಭಗವಂತನಾದ ಧರ್ಮದೇವನು. ಯಾವನಿಗೆ ವೃಷಭವೇ ವಾಹನವು ಆ ಮಹಾದೇವನನ್ನು ಪೂಜೆ ಮಾಡಿದುದೆ ಆದರೆ ಅದೇ ಪರಮಶ್ರೇಷ್ಠವಾದ ಧರ್ಮವೆಂದು ಹೇಳಲ್ಪಡುತ್ತದೆ. ಸಂಸಾರವೆಂಬ ಸಾಗರವು ತಮಸ್ಸಿನಿಂದ ಘೋರವಾಗಿರುವುದು. ಆ ಸಮುದ್ರಕ್ಕೆ ಧರ್ಮವೇ ಸುಳಿ, ಧರ್ಮಾಧರ್ಮಗಳೇ ನೀರು, ಕ್ರೋಧವೇ ಕೆಸರು, ಮದವೆಂಬುದೇ ಮೊಸಳೆ, ಲೋಭವೆಂಬ ಗುಳ್ಳೆಗಳಿಂದ ಅದು ತುಂಬಿ ತುಳುಕುತ್ತದೆ. ಮಾನ ಎಂದರೆ ತಾನೇ ತುಂಬ ಅಹಂಕಾರವೇ ಬಹು ಆಳವಾಗಿರುವ ಅದರ ಪಾತಾಳ ತಳ. ಗುಣವೇ ಆ ಸಮುದ್ರವನ್ನು ದಾಟಬಹುದಾದ ಹಡಗು. ಇಂತಹ ಸಂಸಾರ ಸಮುದ್ರದಲ್ಲಿ ಮುಳುಗುತ್ತಿರುವವನನ್ನು ಹರನೊಬ್ಬನೇ ಅದರಿಂದ ದಾಟಿಸುವವನು. ದಾನ, ಒಳ್ಳೆಯ ನಡತೆ, ವ್ರತ, ಒಳ್ಳೆಯ ಮಾತು, ಕೀರ್ತಿ ಮತ್ತು ಕ್ರಮ, ತನ್ನ ಆಯುಸ್ ಇರುವವರೆಗೂ ಪರೋಪಕಾರ ಮಾಡುವುದು ಇವೇ ಸಾರವೆನ್ನಿಸಿಕೊಳ್ಳುತ್ತದೆ. ಅಪಾರವಾದ ಶರೀರದಿಂದ ಸಾರವನ್ನು ಎತ್ತಿ ತೆಗೆಯಬೇಕು. ಧರ್ಮದಲ್ಲಿ ಆಸೆ, ಶ್ರುತಿಯಲ್ಲಿ ಅಂದರೆ ಜ್ಞಾನದಲ್ಲಿ ಚಿಂತೆ, ದಾನದಲ್ಲಿ ಅಂದರೆ ಅತ್ಯಾಸಕ್ತಿ ಇರುವುದು ಉತ್ತಮ. ಇಂದ್ರಿಯಗಳು ಅಪೇಕ್ಷಿಸುವ ವಸ್ತುಗಳಲ್ಲಿ ವೈರಾಗ್ಯ ಉಂಟಾದ ಪಕ್ಷದಲ್ಲಿ ಜನ್ಮ ವೆತ್ತದಕ್ಕೆ ಫಲವು ಕೈ ಸೇರಿದಂತಾಯಿತು. ಈ ಭಾರತ ದೇಶದಲ್ಲಿ ವಾದ ಮನುಷ್ಯ ಜನ್ಮವನ್ನು ಪಡೆದು ಯಾವನು ಆತ್ಮಕ್ಕೆ ಶ್ರೇಯಸ್ಸನ್ನು ಉಂಟು ಮಾಡಿಕೊಳ್ಳುವುದಿಲ್ಲವೋ ಅವನು ಶಾಶ್ವತವಾಗಿ ತನಗೆ ತಾನೇ ವಂಚನೆ ಮಾಡಿಕೊಂಡಂತಾಗುತ್ತದೆ. ದೇವಾಸುರರೆಲ್ಲರೂ ಮನುಷ್ಯ ದೇವಾಸುರರೆಲ್ಲರಿಗೂ ಮನುಷ್ಯತ್ವವು ಅತಿ ದುರ್ಲಭವಾಗಿರುವುದು. ಅದನ್ನು ಪಡೆದುಕೊಂಡಾಗ ಹೇಗೆ ಮಾಡಿದರೆ ನರಕಕ್ಕೆ ಹೋಗಬೇಕಾಗುವುದಿಲ್ಲವೋ ಹಾಗೆ ಮಾಡಬೇಕು. ಮನುಷ್ಯ ಜನ್ಮವು ಸರ್ವಕ್ಕೂ ಮೂಲವಾದುದು, ಹಾಗೆಯೇ ಸರ್ವ ಪ್ರಯೋಜನಗಳನ್ನು ಸಾಧಿಸುವಂತಹದು. ಲಾಭ ಸಂಪಾದನೆಗೆ ನೀನು ಪ್ರಯತ್ನ ಮಾಡುವುದಿಲ್ಲವಾದರೆ ಮೂಲವನ್ನಾದರೂ ಪ್ರಯತ್ನಪೂರ್ವಕವಾಗಿ ರಕ್ಷಣೆ ಮಾಡಿಕೊ. ಪುಣ್ಯವೆಂಬ ಮಹತ್ತಾದ ಅಂದರೆ ಬಹು ಹೆಚ್ಚಾದ ಬೆಲೆಯನ್ನು ಕೊಟ್ಟು ದೇಹವೆಂಬ ಹಡಗನ್ನು ನೀನು ಕೊಂಡುಕೊಂಡಿದ್ದೀಯೇ. ಹೀಗೆ ಕೊಂಡಿರುವ ಆ ಹಡಗಿನಿಂದ ಸಮುದ್ರವನ್ನು ದಾಟಿ ದಡ ಸೇರುವುದಕ್ಕಾಗಿ ನೌಕೆಯು ಒಡೆಯದೇ ಇರುವಾಗಲೇ ದಾಟಿಬಿಡು. ವಿಕಾರವಿಲ್ಲದಿರುವ ಶರೀರವನ್ನು ಪಡೆಯುವುದು ಬಹು ಕಷ್ಟ. ದುಷ್ಪ್ರಾಪ್ತವಾದ ಅಂತಹ ಶರೀರವನ್ನು ಪಡೆದು ಸಂಸಾರವನ್ನು ದಾಟಿ ಯಾವನು ಆಚೆ ಹೋಗುವುದಿಲ್ಲವೋ ಆ ನರ ಗಮನೆ ಆತ್ಮಘಾತುಕನಾಗುತ್ತಾನೆ. ಪರಲೋಕವು ದೊರೆಯಲೆಂಬ ಉದ್ದೇಶದಿಂದ ಆಧಾರಪೂರ್ವಕವಾಗಿ ಯತಿಗಳು ತಪಸ್ಸು ಮಾಡುತ್ತಾರೆ, ಯಜ್ಞ ದೀಕ್ಷಿತರು ಹೋಮ ಮಾಡುತ್ತಾರೆ, ದಾನಗಳನ್ನು ಕೊಡುವುದು ಈ ಉದ್ದೇಶಕ್ಕಾಗಿ. ಅದನ್ನು ಕೇಳಿ ಕಾತ್ಯಾಯನನು, ಎಲೆ ಭಗವಾನ್ ಪ್ರಾಣಸೂತನೆ, ದಾನ ತಪಸ್ಸುಗಳೆರಡರಲ್ಲಿ ಯಾವುದು ಹೆಚ್ಚು ಕಷ್ಟವಾದುದು, ಯಾವುದು ಮಹತ್ತಾದ ಫಲವನ್ನು ಕೊಡುವಂತಹದು, ಅದನ್ನು ನನಗೆ ತಿಳಿಸುವವನಾಗು ಎಂದನು. ಸಾರಸ್ವತನು ಹೇಳುತ್ತಾನೆ, ದಾನಕ್ಕಿಂತಲೂ ಹೆಚ್ಚು ದುಷ್ಕರವಾದುದು ಪ್ರತಿಯಲ್ಲಿ ಮತ್ತೆ ಯಾವುದೊಂದು ಇರುವುದಿಲ್ಲ. ಅಯ್ಯ ಮುನಿಯೇ, ಇದು ಪ್ರತ್ಯಕ್ಷವಾಗಿಯೇ ಕಾಣುತ್ತಿರುವುದಲ್ಲದೆ ಇದಕ್ಕೆ ಲೋಕವೇ ಸಾಕ್ಷಿ. ಜನಕ್ಕೋಸ್ಕರವಾಗಿ ಜನರು ತಮಗೆ ಪ್ರಿಯವಾದ ಪ್ರಾಣವನ್ನೂ ತ್ಯಜಿಸುವುದಕ್ಕೆ ಸ್ಥಿರಾಗಿ ಮಹಾಲೋಭದಿಂದ ಕೂಡಿದವರಾಗಿ ಮಹಾಭಯಂಕರವಾದ ಅಡವಿಗಳನ್ನು, ಪರ್ವತಗಳನ್ನು, ಸಮುದ್ರವನ್ನು ಪ್ರವೇಶಿಸುತ್ತಾರೆ. ಯಾವುದು ಶ್ವಾವೃತ್ತಿ ಅಂದರೆ ಶ್ವಾನವೃತ್ತಿ ಅಥವಾ ನಾಯಿಯಂತಹ ನಡತೆ ಎಂದು ಹೇಳಲ್ಪಡುವುದು, ಅಂತಹ ಸೇವಾವೃತ್ತಿಯನ್ನು ಬೇರೆ ಕೆಲವರು ಅನುಸರಿಸುತ್ತಾರೆ. ಹಾಗೆಯೇ ಮತ್ತೆ ಕೆಲವರು ಹಿಂಸೆಯಿಂದ ತುಂಬಿರುವುದು, ಬಹು ಕ್ಲೇಶಕರವೂ ಆಗಿರುವ ಕೃಷಿಯನ್ನು ಕೈಗೊಳ್ಳುತ್ತಾರೆ. ಕಷ್ಟದಿಂದ ಸಂಪಾದಿಸಿರುವುದು, ನೂರಾರು ಬಗೆಯ ಆಯಾಸ ಫಲವಾಗಿ ದೊರಕಿರುವುದು, ಪ್ರಾಣಕ್ಕಿಂತಲೂ ಹೆಚ್ಚೆಂದು ಭಾವಿಸಿರುವುದು ಆದ ಅಂತಹ ಧನವನ್ನು ತ್ಯಾಗ ಮಾಡುವುದು ಸುಲಭವಲ್ಲ, ಬಹು ಕಷ್ಟ.
ಧನವಂತನಾದವನು ಯಾವುದನ್ನು ದಾನ ಮಾಡುತ್ತಾನೆಯೋ, ಯಾವುದನ್ನು ಅನುಭವಿಸುತ್ತಾನೆಯೋ ಅದೇ ಅವನ ಧನ. ಆ ಧನವಂತನು ಮೃತನಾದ ಬಳಿಕ ಅವನ ಪತ್ನಿಯರಿಂದಲೂ ಧನದಿಂದಲೂ ಇತರರು ಸುಖ ಸಂತೋಷಗಳನ್ನು ಪಡೆಯುತ್ತಾರೆ. ದಿನ ದಿನವೂ ಯಾಚನೆ ಮಾಡುತ್ತಿರುವ ತಿರುಕನನ್ನು ನಾನು ಗುರುವೆಂದು ಭಾವಿಸುತ್ತೇನೆ. ದಿನ ದಿನವೂ ಕನ್ನಡಿಯನ್ನು ತೊಳೆಯುವ ಹಾಗೆ ಅವನು ನಿತ್ಯವೂ ನಮ್ಮನ್ನು ತೊಳೆದು ಅಂದರೆ ಕೃತಂತನವನ್ನು ಕಳೆದು ಶುದ್ಧಿಗೊಳಿಸುತ್ತಾನೆ. ದಾನ ಮಾಡುತ್ತಾ ಬಂದುದು ಕ್ಷೀಣವಾಗುವುದಿಲ್ಲ, ಮತ್ತೆ ಮತ್ತೆ ಬಹಳವಾಗಿ ಅಭಿವೃದ್ಧಿ ಹೊಂದುತ್ತದೆ. ತುಂಬು ಅಂದರೆ ತುಂಬು ನೀರಿನ ಬಾವಿಯ ನೀರನ್ನು ಎತ್ತಿ ಹೊರದೆಗೆದಂತೆಲ್ಲ ಅದು ಶುದ್ಧವಾಗುತ್ತಾ ಬರುವುದಷ್ಟೇ. ಒಂದು ಜನ್ಮದ ಸುಖಕ್ಕಾಗಿ ಸಹಸ್ರ ಜನ್ಮಗಳ ಗೋಲನ್ನು ಕಟ್ಟಿಕೊಳ್ಳಬೇಕಾಗುತ್ತದೆ. ಪ್ರಜ್ಞನಾದವನು ಸಾವಿರಾರು ಜನ್ಮಗಳಲ್ಲಿ ಸಾಧಿಸಬಹುದಾದದನ್ನು ಒಂದೇ ಜನ್ಮದಲ್ಲಿ ಸಾಧಿಸಿಬಿಡುತ್ತಾನೆ. ಇಲ್ಲಿ ಈ ಜನ್ಮದಲ್ಲಿ ತನಗೆ ದಾರಿದ್ರ್ಯ ಉಂಟಾದೀತೆಂಬ ಭಯದಿಂದ ಮೂರ್ಖನು ಧನವನ್ನು ದಾನ ಮಾಡುವುದಿಲ್ಲ. ಪ್ರಜ್ಞನಾದವನು ಅಲ್ಲಿ ಬೇರೆ ಜನ್ಮದಲ್ಲಿ ಅದೇ ದಾರಿದ್ರ್ಯವು ಬಂದೀತೆಂಬ ಭಯದಿಂದ ತನ್ನ ಧನವನ್ನು ತ್ಯಾಗ ಮಾಡಿ ಕೊಟ್ಟು ಬಿಡುತ್ತಾನೆ. ವಾದ ನೆಲೆಯುಳ್ಳ ದೇಹಿಗರು ಧನದಿಂದ ಅದೇನು ತಾನೇ ಮಾಡಿಯಾರು? ಧನವನ್ನು ಇಚ್ಛಿಸುವುದು ಶರೀರ ಸುಖಕ್ಕಾಗಿಯಷ್ಟೇ. ಆ ಶರೀರವೇ ಅಶಾಶ್ವತವಾದುದು. ಪೂರ್ವದಲ್ಲಿ ನಾಸ್ತಿ ನಾಸ್ತಿ ಅಂದರೆ ಇಲ್ಲ ಇಲ್ಲ ಎಂಬ ಎರಡಕ್ಷರಗಳನ್ನು ಚೆನ್ನಾಗಿ ಅಭ್ಯಾಸ ಮಾಡಿದ್ದು, ಈಗ ದೇಹಿ ದೇಹಿ ಅಂದರೆ ಕೊಡು ಕೊಡು ಎಂದು ತಲೆಕೆಳಗಾಗಿ ಬಂದು ನಿಂತು ಬಿಟ್ಟಿದೆ. ದೇಹಿ ದೇಹಿ ಎಂದು ಜನರು ಬೇಡುತ್ತಿರುವುದು ಕೃಪಣನಾದವನಿಗೆ. ದಾನ ಮಾಡದೆ ಹೋದುದರಿಂದ ನಮಗೆ ಬಂದಿರುವ ಅವಸ್ಥೆ ಇದು. ನೀನು ಹೀಗಾಗಬೇಡ ಎಂದು ಬೋಧಿಸುವಂತಿದೆ. ಅಪ್ಪು ಅಂದರೆ ಬೇಡುವವನು, ಆತನ ಅಂದರೆ ಕೊಡುವವನ ಉಪಕಾರಕ್ಕಾಗಿಯೇ ಅಲ್ಲವೇ ನನಗೆ ಕೊಡು ಎಂದು ಕೇಳುತ್ತಾನೆ. ಇದರಿಂದ ದಾತನು ಮೇಲೆ ಮೇಲಕ್ಕೆ ಹೋಗುತ್ತಾನೆ, ದಾನವನ್ನು ತೆಗೆದುಕೊಳ್ಳುವನು ಕೆಳಗೆಯೇ ನಿಲ್ಲುತ್ತಾನೆ. ದಾನ ಕೊಡದೇ ಇರುವುದರಿಂದ ದರಿದ್ರರಾಗಿಯೂ ವ್ಯಥೆಗೆ ಗುರಿಯಾದವರಾಗಿಯೂ ಮೂರ್ಖರಾಗಿಯೂ ಇನ್ನೊಬ್ಬರು ಹೋಗಿಂದ ಕಡೆ ಹೋಗುತ್ತಾ ಹೇಳಿದ ಕೆಲಸ ಮಾಡುತ್ತಿರುವವರಾಗಿಯೂ ಈ ರೀತಿ ದುಃಖಕ್ಕೆ ಪಾತ್ರರಾಗಿ ಹೋಗುತ್ತಾರೆ. ಧನವಂತನಾಗಿ ದಾನ ಮಾಡದೇ ಇರುವವನು, ದರಿದ್ರನಾಗಿ ತಪಸ್ಸು ಮಾಡದೇ ಇರುವವನು, ಈ ಇಬ್ಬರನ್ನು ಕೊರಳಿಗೆ ಕಲ್ಲು ತಟ್ಟಿ ನೀರಿನಲ್ಲಿ ಮುಳುಗಿಸಿ ಬಿಡಬೇಕು. ನೂರಕ್ಕೊಬ್ಬ ಶೂರನು ಹುಟ್ಟುತ್ತಾನೆ, ಸಾವಿರದಲ್ಲೊಬ್ಬ ಪಂಡಿತನು ಹುಟ್ಟುತ್ತಾನೆ, ಲಕ್ಷಕ್ಕೊಬ್ಬನು ವಾಗ್ಮಿಯಾಗಿ ಹುಟ್ಟುತ್ತಾನೆ. ಆದರೆ ದಾತನಾದವನು ಹುಟ್ಟುತ್ತಾನೋ ಇಲ್ಲವೋ ಎಂಬುದನ್ನು ಹೇಳಲಾಗುವುದಿಲ್ಲ. ಗೋವುಗಳು ಮುಕ್ತರು ಅಂದರೆ ಬ್ರಾಹ್ಮಣರು, ವೇದಗಳು ಪತಿವ್ರತೆಯರು, ವಾದಿಗಳು ಲೋಭವಿಲ್ಲದವರು, ದಾನಶೀಲರಾದವರು ಈ ಏಳು ಮಂದಿಯಿಂದ ಭೂಮಿಯು ಸ್ಥಿರವಾಗಿ ನಿಂತಿರುವುದು. ಹುಶೀನರ ಪುತ್ರನಾದ ಶಿಬಿಯು ತನ್ನ ಅಂಗಗಳನ್ನು ತನಗೆ ಪ್ರಿಯವಾದ ಔರಸ ಪುತ್ರನನ್ನು ಬ್ರಾಹ್ಮಣರಿಗೋಸ್ಕರ ತ್ಯಾಗ ಮಾಡಿ ಈ ಲೋಕವನ್ನು ಬಿಟ್ಟು ಸ್ವರ್ಗಕ್ಕೇರಿದನು. ಕಾಶಿರಾಜನಾದ ಪ್ರತರ್ಧನನು ಬ್ರಾಹ್ಮಣನಿಗೆ ತನ್ನ ಕಣ್ಣುಗಳೆರಡನ್ನು ಕೊಟ್ಟು ಇರ ಪರಗಳೆರಡರಲ್ಲಿಯೂ ಎಣೆಯಿಲ್ಲದ ಕೀರ್ತಿಯನ್ನು ಅನುಭವಿಸುತ್ತಿದ್ದಾನೆ. ವಿದೇಹರಾಜನಾದ ನಿಮಿಯು ರಾಷ್ಟ್ರವನ್ನು ಬ್ರಾಹ್ಮಣರಿಗೆ ದಾನ ಮಾಡಿದನು. ಜಮದಗ್ನಿಯ ಮಗನಾದ ಪರಶುರಾಮನು ಭೂಮಂಡಲವನ್ನೇ ಕೊಟ್ಟನು. ಭಯನು ಕೂಡ ಅನೇಕ ಪಟ್ಟಣಗಳಿಂದೊಡಗೂಡಿದ ಭೂಮಂಡಲವನ್ನು ಕೊಟ್ಟು ಬಿಟ್ಟನು. ಸಮಸ್ತ ಪ್ರಾಣಿಗಳಿಗೂ ಜೀವನಾಧಾರವಾದ ಮಳೆಯು ಹುಯ್ಯದೆ ನಿಂತು ಬಿಡಲು, ಆಗ ವಸಿಷ್ಠನು ಪ್ರಜಾಪತಿಯಂತೆ ಜೀವ ಬೆರೆದು ಮಳೆಗಳನ್ನೆಲ್ಲ ಬದುಕಿಸಿದನು. ವಿದ್ವಂತರಲ್ಲೆಲ್ಲ ಶ್ರೇಷ್ಠನಾದ ಪಾಂಚಾಲರಾಜ ಬ್ರಹ್ಮದತ್ತನು ಶಂಖ ಯಷ್ಟು ವಿದ್ಯನ್ನು ಬ್ರಾಹ್ಮಣ ಶ್ರೇಷ್ಠನಿಗೆ ದಾನ ಮಾಡಿ ಸ್ವರ್ಗವನ್ನು ಪಡೆದನು. ಮಹಾ ಯಶಸ್ವಿಯಾದ ಸಹಸ್ರಜಿತ್ ಎಂಬ ರಾಜಋಷಿಯು ಉತ್ತಮವಾದ ಪ್ರಾಣಗಳನ್ನು ಬ್ರಾಹ್ಮಣರಿಗೋಸ್ಕರ ಪರಿತ್ಯಾಗ ಮಾಡಿ ಅದಕ್ಕಿಂತ ಉತ್ತಮವಾದ ಲೋಕವು ಇನ್ನಿಲ್ಲವೆಂಬಷ್ಟು ಶ್ರೇಷ್ಠವಾದ ಲೋಕಗಳಿಗೆ ಹೋದನು. ಶಾಂತಾತ್ಮರು ಜಿತೇಂದ್ರಿಯರು ಆದ ಇವರು ಇವರಂತೆಯೇ ಬೇರೆ ಬಹುಮಂದಿಯು ಭಕ್ತಿಯಿಂದ ಸ್ಥಾನದಾನವನ್ನು ಮಾಡಿ ಆ ದಾನದ ಫಲದಿಂದ ರುದ್ರಲೋಕವನ್ನು ಪಡೆದರು. ಭೂಮಿಯು ಎಲ್ಲಿಯವರೆಗೆ ನಿಂತಿರುವುದು ಅಲ್ಲಿಯವರೆಗೂ ಇವರ ಕೀರ್ತಿಯು ಸ್ಥಿರವಾಗಿ ನೆಲೆಸುವುದು. ಪರಾರ್ಥದ ನೀನು ಇದನ್ನೆಲ್ಲ ಚೆನ್ನಾಗಿ ಆಲೋಚಿಸಿ ಸ್ಥಾನದಾನ ಮಾಡುವುದರಲ್ಲಿ ನಿರತನಾಗಿರು. ಇದನ್ನು ಕೇಳಿ ತಿಳಿದ ಆ ಕಾತ್ಯಾಯನನು ಕೂಡ
ಮೋಹವನ್ನು ತೊರೆದು ಅದೇ ರೀತಿ ದಾನಪರನಾದನು. ನಾರದನು ಮುಂದುವರಿಸಿ ಇಂತೆಂದನು, ಈ ರೀತಿ ಸುಶ್ರವಸ್ತು ಎಂಬಾತನು ಹೇಳಿದ ಸಂಗತಿಯನ್ನು ಕೇಳಿ ಪದ್ಮ ಸಂಭವನಾದ ಬ್ರಹ್ಮನು ಹರ್ಷದಿಂದ ಕಣ್ಣೀರು ತುಂಬಿ ಮತ್ತು ಬಹುವಾಗಿ ಪ್ರಶಂಸಿಸಿದನು. ಎಲೈವತ್ಸ, ನೀನಾಡಿದ ಮಾತು ಒಪ್ಪತಕ್ಕದ್ದು, ಇದು ಹೀಗೆಯೇ ಸರಿ, ಬೇರೇನು ಅಲ್ಲ. ಸಾರಸ್ವತನು ಸತ್ಯವನ್ನೇ ನುಡಿದಿದ್ದಾನೆ. ಆ ಸತ್ಯವನ್ನೇ ಶ್ರುತಿಯು ವಿವರಿಸುತ್ತದೆ. ದಾನವು ಯಜ್ಞಗಳ ದಕ್ಷಿಣೆಯು ಆ ಲೋಕದಲ್ಲಿ ನಾಶನ ದಾತನಾದವನನ್ನು ಸಮಸ್ತ ಪ್ರಾಣಿಗಳು ಆಶ್ರಯಿಸಿ ಜೀವಿಸುತ್ತವೆ. ದಾನದಿಂದ ಶತ್ರುಗಳನ್ನು ನಿವಾರಣೆ ಮಾಡುವರು, ದಾನದಿಂದ ದ್ವೇಷಿಗಳು ಮಿತ್ರರಾಗುತ್ತಾರೆ. ದಾನದಲ್ಲಿ ಸತ್ಯವು ನೆಲೆಸಿದೆ, ಆದುದರಿಂದ ದಾನವೇ ಶ್ರೇಷ್ಠವಾದುದೆಂದು ಹೇಳುತ್ತಾರೆ. ಸಂಸಾರ ಸಾಗರವು ಬಹು ಘೋರವಾದುದು, ಧರ್ಮ ಮತ್ತು ಅಧರ್ಮಗಳೇ ಅಲ್ಲಿನ ತೆರೆಗಳು. ಈ ತೆರೆಗಳಿಂದ ಕಣಕಿಡುವ ಆ ಸಮುದ್ರದಲ್ಲಿ ಹಡಗಿನಂತೆ ದಾನವು ನಿರ್ಮಿಸಲ್ಪಟ್ಟಿತು, ಅದನ್ನೇ ಆಶ್ರಯಿಸಬೇಕು. ಎಲೈ ಬ್ರಾಹ್ಮಣರೇ, ಕೃತಯುಗದಲ್ಲಿ ಪುಷ್ಕರದಲ್ಲಿಯೂ ಗಂಗಾ ಯಮುನಾ ನದಿಗಳ ಮಧ್ಯದೇಶದಲ್ಲಿಯೂ ನಾನು ಬ್ರಾಹ್ಮಣರನ್ನು ಸೃಷ್ಟಿಸಿದನು. ಶ್ರೀ ಹರಿಗಳಿಂದಲೂ ಶ್ರೀ ಗೌರಿಯಿಂದಲೂ ವೇದವನ್ನರಿತವರಲ್ಲಿ ಶ್ರೇಷ್ಠರಾದ ಬ್ರಾಹ್ಮಣರು ಸ್ಥಾಪಿಸಲ್ಪಟ್ಟರು. ರುದ್ರನಿಂದ ನಾಗರರು ಅಂದರೆ ನಗರಗಳಲ್ಲಿರುವವರು, ಪಾರ್ವತಿಯಿಂದ ಶಕ್ತಿಪರ ಸಂಭೂತರು ಸ್ಥಾಪಿಸಲ್ಪಟ್ಟರು. ಶ್ರೀಮೂಲದಲ್ಲಿ ಲಕ್ಷ್ಮಿಯು ಬ್ರಾಹ್ಮಣರನ್ನು ಸ್ಥಾಪಿಸಿದಳು. ಅದೇ ರೀತಿ ಇವರೇ ಮೊದಲಾದ ಶ್ರೇಷ್ಠರು ಲೋಕದಲ್ಲಿ ಉದ್ಧಾರ ಮಾಡಬೇಕೆಂಬ ಅಪೇಕ್ಷೆಯಿಂದ ನಾನಾ ಅಗ್ರಹಾರಗಳನ್ನು ಕೊಟ್ಟರು. ಕೆಲೈ ದೇವೋತ್ತಮರೇ, ದಾನದಿಂದ ಬರುವ ಫಲದಲ್ಲಿ ನಮಗೆ ಸ್ವಲ್ಪವೂ ಆಸೆಯಿಲ್ಲ. ವಸ್ತುಗಳನ್ನು ಸಂರಕ್ಷಿಸುವುದಕ್ಕಾಗಿ ಮಾತ್ರವೇ ದಾನವು ನಮ್ಮಿಂದ ಹೇಳಲ್ಪಟ್ಟಿತು. ಸ್ಥಾನವನ್ನು ಏರ್ಪಡಿಸಿಕೊಟ್ಟು ಸ್ಥಾಪಿಸಲ್ಪಟ್ಟಿರುವ ಬ್ರಾಹ್ಮಣರಾದರೂ ನಾನಾ ಬಗೆಯಲ್ಲಿ ಧರ್ಮ ಉಪದೇಶಗಳನ್ನು ಮಾಡುತ್ತಾ ಮೂರು ವರ್ಣಗಳನ್ನು ಉದ್ಧಾರ ಮಾಡುತ್ತಾರೆ. ಆದ್ದರಿಂದ ದ್ವಿಜರು ಅತ್ಯಂತ ಪೂಜ್ಯರು. ದಾನವು ನಾಲ್ಕು ಬಗೆಯಾಗಿರುವುದು, ದಾನ ಕಲ್ಪಿತ ಎಂಬ ನಾಲ್ಕೇ ಆ ಬಗೆಗಳು. ಅವನ್ನು ಅನುಕ್ರಮವಾಗಿ ವಿವರಿಸಲಾಗಿದೆ. ವಾಪಿ, ಕೂಪ, ಕೆರೆ, ಮರ, ವಿದ್ಯಾಲಯ, ದೇವಸ್ಥಾನ, ಮಠ, ಅರವಟಿಗೆ, ಹೊಲಗದ್ದೆ ಇವುಗಳನ್ನು ಕೊಡುವುದಕ್ಕೆ ಉತ್ತಮವೆಂದು ಹೆಸರು. ಇವುಗಳನ್ನು ಆಶ್ರಯಿಸಿ ಯಾವನಾದರೊಬ್ಬ ಮನುಷ್ಯನು ಪುಣ್ಯ ಕಾರ್ಯವನ್ನು ನಡೆಸಿದ್ದೆ ಆದರೆ ಆ ಪುಣ್ಯದಲ್ಲಿ ಆರನೆಯ ಒಂದು ಭಾಗವನ್ನು ಆ ಕ್ಷೇತ್ರಾದಿಗಳನ್ನು ಬಿಟ್ಟ ಮನುಷ್ಯನು ಪಡೆಯುತ್ತಾನೆ. ಇವುಗಳೆಲ್ಲಕ್ಕಿಂತಲೂ ಬ್ರಾಹ್ಮಣ ಸಂಸ್ಥಾಪನೆಯು ಮೇಲಾದುದು. ದೇವ ಸಂಸ್ಥಾಪನೆಯು ಕೂಡ ಅದೇ ರೀತಿ ಉತ್ಕೃಷ್ಟವಾದುದು. ಧರ್ಮಕ್ಕೆಲ್ಲ ಅದೇ ಮೂಲ. ದೇವತಾಲಯವು ಎಲ್ಲಿಯವರೆಗೆ ಇರುವುದು, ಬ್ರಾಹ್ಮಣನಿಗೆ ಕೊಟ್ಟ ಮನೆಯು ಎಲ್ಲಿಯವರೆಗೆ ನೆಲೆಯಾಗಿರುವುದು, ಅಲ್ಲಿಯವರೆಗೂ ದಾನಕರ್ತನಿಗೆ ಅವನ ಪೂರ್ವಿಕರಿಗೆ ಪುಣ್ಯಾಂಶವು ಸ್ಥಿರವಾಗಿರುವುದು. ಇದು ಸ್ವಲ್ಪವಾದ ವಾಣಿಜ್ಯ ಎಂದರೆ ಸ್ವಲ್ಪ ಮೂಲಧನವುಳ್ಳ ವ್ಯಾಪಾರ, ಸ್ವಲ್ಪವಾದರೂ ಬಹಳ ಫಲವನ್ನು ಕೊಡಿಸುತ್ತದೆ. ಜೀರ್ಣೋದ್ಧಾರದಲ್ಲಿ ಇದರ ಎರಡರಷ್ಟು ಫಲವುಂಟೆಂದು ಹೇಳಲ್ಪಟ್ಟಿದೆ. ಆದುದರಿಂದ ನೆಲೈ ದೇವೋತ್ತಮರೇ, ನಾನು ಕೂಡ ಹೀಗೆ ಹೇಳುತ್ತೇನೆ. ದಾನಕ್ಕೆ ಸ್ಥಾನವಾದುದು ಏನೊಂದು ಇಲ್ಲ. ಸಾರಸ್ವತನು ಸತ್ಯವನ್ನೇ ನುಡಿದಿದ್ದಾನೆ. ನಾರದರು ಹೇಳುತ್ತಾರೆ, ಅರ್ಜುನ, ಹೀಗೆಂದು ಸಾರಸ್ವತನು ಹೇಳಿದಂತಹ ಮತ್ತು ಬ್ರಹ್ಮನು ತಿಳಿಸಿದಂತಹ ಈ ಸತ್ಯಗಳನ್ನು ದೇವತೆಗಳೆಲ್ಲರೂ ಸಾಧು ಸಾಧು ಎಂದು ಅನುಮೋದಿಸಿದರು. ನಾನು ವಿಸ್ಮಿತನಾದೆನು. ಆ ಬಳಿಕ ಸಭೆಯನ್ನು ಮುಗಿಸಿದ ಮೇಲೆ ನಾನು ಬಹು ಮನೋಹರವಾದ ಮೇರು ಶಿಖರದಲ್ಲಿ ಒಂದು ಕಲ್ಲಿನ ಮೇಲೆ ಕುಳಿತುಕೊಂಡು ಈ ರೀತಿಯಾಗಿ ಯೋಚಿಸಿದನು. ಬ್ರಹ್ಮದೇವನು ಸತ್ಯವನ್ನೇ ನುಡಿದಿದ್ದಾನೆ. ಕೃತಾರ್ಥತೆಯನ್ನು ಉಂಟು ಮಾಡುವ ಆ ನಡವಳಿಕೆಗಳಲ್ಲಿ ಒಂದನ್ನಾದರೂ ಯಾವನು ನಡೆಸುವುದಿಲ್ಲವೋ ಅವನು ಜೀವಿಸಿರುವುದಾದರೂ ಏತಕ್ಕೆ? ನಾನು ದಾನ ಪುಣ್ಯವನ್ನು ಹೇಗೆ ಸಂಪಾದಿಸಲಿ? ಕೌಪೀನ ಮತ್ತು ದಂಡ ಅಂದರೆ ಕೈಯಲ್ಲಿರುವ ಕೋಲು, ಇದೊಂದೇ ನನಗಿರುವ ತನ್ನ. ನನ್ನಲ್ಲಿ ಸ್ವಲ್ಪವೂ ಹಣವಿಲ್ಲ. ಅರ್ಹನಲ್ಲದವನಿಗೆ ಏನು ಕೊಡುತ್ತಾನೆಯೋ ಅರ್ಹನಾದವನಿಗೆ ಹಾಗೆ ಕೊಡುವುದಿಲ್ಲ. ಅರ್ಹರು ಯಾರು, ಅನರ್ಹರು ಯಾರು ಎಂಬುದನ್ನು ತಿಳಿಯುವುದು ಸುಲಭವಲ್ಲ. ಆದ್ದರಿಂದ ದಾನವೆಂಬ ಧರ್ಮವು ದುಷ್ಕರವಾಗಿದೆ. ಸರಿಯಾದ ಸ್ಥಳದಲ್ಲಿ ಸರಿಯಾದ ಕಾಲದಲ್ಲಿ ಯೋಗ್ಯ ಪಾತ್ರನಿಗೆ ಶುದ್ಧವಾದ ಮನಸ್ಸಿನಿಂದ ನ್ಯಾಯವಾಗಿ ಸಂಪಾದಿಸುವುದನ್ನು ಯಾವನು ದಾನ ಮಾಡುತ್ತಾನೆಯೋ
ಅವನು ತನ್ನ ಯೌವನದಲ್ಲಿ ಅದನ್ನು ಅನುಭವಿಸುತ್ತಾನೆ. ಸಮಸ್ಯೆಯಿಂದ ಆವರಿಸಲ್ಪಟ್ಟವನಾಗಿ ಭಯದಿಂದಲೂ ಕ್ರೋಧದಿಂದಲೂ ಯಾವನು ದಾನ ಮಾಡುತ್ತಾನೆಯೋ ಅವನು ಆ ದಾನದ ಫಲವನ್ನು ಗರ್ಭದಲ್ಲಿ ಇದ್ದುಕೊಂಡೇ ಅನುಭವಿಸುತ್ತಾನೆ. ಇದರಲ್ಲಿ ಸತ್ಯವಿಲ್ಲವು. ದಂಭ ಕಾರಣದಿಂದ ಯಾವುದನ್ನು ಕೊಡುತ್ತಾನೋ ಅದರ ಫಲವನ್ನು ತಾನು ಬಾಲಕನಾಗಿರುವಾಗ ಅನುಭವಿಸುತ್ತಾನೆ. ಅನ್ಯಾಯದಿಂದ ಕೊಟ್ಟ ಧನವನ್ನು ಹಾಗೆಯೇ ಪ್ರಯೋಜನಾಪೇಕ್ಷೆಯಿಂದ ಕೊಟ್ಟದನ್ನು ಮನುಷ್ಯನು ವೃದ್ಧಾಪ್ಯವು ಬಂದಿರುವಾಗ ಅನುಭವಿಸುತ್ತಾನೆ. ಇದರಲ್ಲಿ ಸಂಶಯವಿಲ್ಲವು. ಆದ್ದರಿಂದ ಮನುಷ್ಯನು ಶುಭಕರ್ಮದಿಂದ ಸಂಪಾದಿಸಿದ ದ್ರವ್ಯವನ್ನು ಶ್ರದ್ಧೆಯಿಂದ ಕೂಡಿದವನಾಗಿ ಸಕತ್ನ ಅಂದರೆ ಮೂರ್ಖತನವನ್ನು ತೊರೆದು ಸರಿಯಾದ ದೇಶದಲ್ಲಿ ಅಂದರೆ ಸ್ಥಳದಲ್ಲಿ ತಕ್ಕ ಕಾಲದಲ್ಲಿ ಯೋಗ್ಯ ಮನಸ್ಸಿನಲ್ಲಿ ವಿನಿಯೋಗಿಸಬೇಕು. ನಾನು ಧನವಿಲ್ಲದವನು, ಹೀಗಿರುವಾಗ ದಾನ ಫಲವು ನನಗೆ ಹೇಗೆ ತಾನೇ ಉಂಟಾಗುತ್ತದೆ? ಪೂರ್ವದಲ್ಲಿ ನಿರ್ಮಲರಾದ ಪುರಾಣ ಮುನಿಗಳು ಈ ರೀತಿಯಾದ ಸತ್ಯ ವಾಕ್ಯಗಳನ್ನೇ ನುಡಿದಿದ್ದಾರೆ. ಧನವಿಲ್ಲದವನಿಗೆ ಈ ಲೋಕವಿಲ್ಲ, ಪರಲೋಕವೂ ಕೂಡ ಖಂಡಿತವಾಗಿಯೂ ಇಲ್ಲ. ದರಿದ್ರನಾದವನು ಪಕ್ಕದಲ್ಲಿ ನಿಂತಿದ್ದರೆ ಅವನನ್ನು ನಿಂದೆನನ್ನಾಗಿ ಕಾಣುತ್ತಾರೆ. ಲೋಕದಲ್ಲಿ ದಾರಿದ್ರ್ಯವೇ ಒಂದು ಪಾತಕ, ಅದನ್ನು ಯಾರು ತಾನೇ ಹೊಗಳುತ್ತಾರೆ? ಪತಿತನನ್ನು ಕಂಡು ಎಲ್ಲರೂ ಮರುಕು ಪಡುತ್ತಾರೆ. ಆದರೆ ಧನಹೀನನು ಜನರ ಮರುಕಕ್ಕೀಡಾಗಿ ಶೋಚನಾಗುತ್ತಾನೆ. ಯಾರಿಗೆ ಕುದುರೆಗಳು ಕೃಶವಾಗಿವೆಯೋ, ಯಾರ ಧನವು ಕೃಶವಾಗಿದೆಯೋ, ಯಾರ ಭಕ್ತರು ಕೃಶ ಅಂದರೆ ಕಡಿಮೆಯಾಗಿದ್ದಾರೆಯೋ, ಯಾರಿಗೆ ಅತಿಥಿಗಳು ಕೃಶರಾಗಿದ್ದಾರೆಯೋ ಅಂದರೆ ಅತಿಥಿಗಳು ಕಡಿಮೆಯಾಗಿದ್ದಾರೆಯೋ, ಅವನೇ ಕೃಶ ಎನಿಸಿಕೊಳ್ಳತಕ್ಕವನು. ಶರೀರವು ಕೃಶವಾಗಿರುವವನು ಕೃಶನಲ್ಲ. ಧನವಂತನಾದ ಮನುಷ್ಯನು ದುಷ್ಕುಲದಲ್ಲಿ ಹುಟ್ಟಿದವನಾದರೂ ಲೋಕದಲ್ಲಿ ತೋಚಿತವನಾಗಿ ಬಿಡುತ್ತಾನೆ. ಚಂದ್ರನಿಗೆ ಸಮಾನವಾದ ನಿರ್ಮಲ ವಂಶದಲ್ಲಿ ಬಂದವನಾದರೂ ಧನಹೀನನಾದವನು ತಿರಸ್ಕಾರಕ್ಕೆ ಗುರಿಯಾಗುತ್ತಾನೆ. ಯಾರು ಜ್ಞಾನ ವೃದ್ಧರು, ಯಾರು ತಪೋವೃದ್ಧರು, ಯಾರು ಅನೇಕ ವಿಷಯಗಳನ್ನು ಕೇಳಿ ತಿಳಿದು ನಿಜವಾಗಿ ಅಂದರೆ ವಯಸ್ಸಿನಿಂದ ವೃದ್ಧ ಆಗಿರುವರು, ಅವರೆಲ್ಲರೂ ಧನವೃದ್ಧನ ಅಂದರೆ ಹೆಚ್ಚು ಧನವಂತನಾದವನ ಮನೆಯ ಬಾಗಿಲಿನಲ್ಲಿ ಕಿಂಕರರಾಗಿ ನಿಂತಿರುತ್ತಾರೆ. ಮೂರು ಲೋಕಗಳಲ್ಲಿಯೂ ಈ ಧನವು ನನಗೆ ವಿಮುಖವಾಗಿರುವುದಿಲ್ಲವಷ್ಟೇ, ಆದರೂ ಬೇರೆಯವರಿಂದ ಪ್ರಾರ್ಥಿಸಿ ತೆಗೆದುಕೊಂಡಿದೆ. ಆದರೆ ಅವನಿಗೆ ಅಂದರೆ ಯಾರು ನನಗೆ ಹಣವನ್ನು ಕೊಡುತ್ತಾರೆಯೋ ಅವರಿಗೆ ಫಲವನ್ನು ಕೊಡುವುದಾಗುತ್ತದೆ. ಅಥವಾ ಇದನ್ನೆಲ್ಲ ಆಮೇಲೆ ತುಂಬಾ ಸ್ಪಷ್ಟವಾಗಿ ಆಲೋಚನೆ ಮಾಡೋಣವಂತೆ. ಈಗ ಯಾವುದಾದರೊಂದು ಯೋಗ್ಯ ಸ್ಥಾನವನ್ನು ಮೊದಲು ಹುಡುಕಿ ನೋಡುತ್ತೇನೆ. ನಾನು ಈ ರೀತಿ ಬಹುಪ್ರಕಾರವಾಗಿ ಆಲೋಚಿಸಿ ಅಲ್ಲಿಂದ ಹೊರಟು ಅನೇಕ ದೇಶಗಳನ್ನು, ಗ್ರಾಮಗಳನ್ನು, ನಗರಗಳನ್ನು, ಆಶ್ರಮಗಳನ್ನು ಸುತ್ತ ಎಲ್ಲಿ ನಾನು ಬ್ರಾಹ್ಮಣರನ್ನು ಸೃಷ್ಟಿಸಬಹುದು ಅಂತಹ ಯೋಗ್ಯವಾದ ಸ್ಥಾನವೊಂದನ್ನು ಕಂಡೆನು. ಇಲ್ಲಿಗೆ ಶ್ರೀ ಸ್ಕಾಂದ ಮಹಾಪುರಾಣದ ಮಹೇಶ್ವರ ಖಂಡದ ಎರಡನೆಯ ಕೈಮಾರಿಕಾ ಖಂಡದಲ್ಲಿ ನಾರದಾರ್ಜುನ ಸಂವಾದ ದಾನ ಭೇದ ಪ್ರಶಂಸಾ ವರ್ಣನವೆಂಬ ಎರಡನೆಯ ಅಧ್ಯಾಯವು ಮುಗಿಯಿತು. ನಮಸ್ತೆ ಶಾರದಾದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾಪ್ತ್ಯೇ ನಿತ್ಯಂ ವಿದ್ಯಾದಾನಂಚ ದೇಹಿ ಮೇ. ನಮಸ್ಕಾರ.